ವಂದನೀಯ ಲಕ್ಷ್ಮೀಬಾಯಿ ಕೇಳ್ಕರ್ ಅವರು 1905 ಜುಲೈ 6 ತಾರೀಕು ಜನಿಸಿದ್ರು. ಮತ್ತು ಅವರ ಕುಟುಂಬದಲ್ಲಿ ಹಿಂದೂ ಸಂಪ್ರದಾಯಸ್ಥ ಕುಟುಂಬ, ಪಕ್ಕ ಹಿಂದೂ ಸಂಪ್ರದಾಯಸ್ಥ ಕುಟುಂಬ. ಅದರಿಂದ ಹಿಂದೂ ಆಚಾರ ವಿಚಾರಗಳು, ರೀತಿ ನೀತಿಗಳು ಪ್ರತಿಯೊಂದು ಕೂಡ ಅವರಿಗೆ ಹುಟ್ಟಿನಿಂದಲೇ ಮೈಗೂಡಿ ಬಂದ್ಬಿಟ್ಟಿತ್ತು. ಇದರ ಜೊತೆಗೆ ತುಂಬ ಸ್ವಾಭಿಮಾನ ಇದ್ದಂತಹ ಕುಟುಂಬ ಕೂಡ. ಅವ್ರ ತಾಯಿ ಯಶೋದಾಬಾಯಿಯವರು ಚಿಕ್ಕ, ಇವರು ಈಕೆ ಮೌಷಿಜಿ ಅಂತ ಹೇಳಿ ಅವ್ರನ್ನ ಪ್ರೀತಿಯಿಂದ ಕರೆಯೋದು, ವಂದನೀಯ ಮೌಷಿಜಿಯವರು ಇನ್ನೂ ಚಿಕ್ಕ ಮಗು ಆಗಿದ್ದಾಗಲಿಂದಲೂ ಕೂಡ ಮನೆಯಲ್ಲಿ ತಾವೇ ಒಂದು ಪತ್ರಿಕೆಯನ್ನು ತರಿಸ್ತಾ ಇದ್ರಂತೆ. ತಿಲಕ್ ಅವರು ನಡೆಸ್ತಾ ಇದ್ದಂತಹ ಕೇಸರಿ ಅನ್ನುವಂಥ ಪತ್ರಿಕೆಯನ್ನು ತರಿಸಿ ಅಕ್ಕಪಕ್ಕದ ಮನೆ ಹೆಂಗಸರನ್ನೆಲ್ಲ ಕರೆದು ಅವ್ರಿಗೆಲ್ಲ ಬಿಡ್ಬಿಡ್ತಾ ಇತ್ತು, ಹರಟೆಗೆ ಕೂತ್ಕೋತಾ ಇದ್ರು. ಆ ಹರಟೆ ಸಮಯದಲ್ಲಿ ಅವರು ಸದ್ವಿನಿಯೋಗ ಮಾಡ್ತಾ ಇದ್ರು, ಅವ್ರನ್ನೆಲ್ಲ ಕರೆಸಿ ಆ ಪತ್ರಿಕೆಯನ್ನು ತಾವು ಓದ್ತಾ ಇದ್ರಂತೆ. ಸೊ ಅದರಲ್ಲಿ ಬರೀ ರಾಷ್ಟ್ರಭಕ್ತಿಯ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ, ಸನಾತನ ವಿಷಯಗಳ ಬಗ್ಗೆ ಇದ್ದಂತಹ ಪತ್ರಿಕೆ ಅದು. ಸೊ ಇದನ್ನ ಓದೋದ್ರ ಮೂಲಕ ಅವರು ಜನಮನದಲ್ಲಿ, ಪರ್ಟಿಕ್ಯುಲರ್ಲಿ ಹಿಂದೂ ಮಹಿಳೆಯರ ಮನದಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡೋ ಕೆಲಸವನ್ನ ಯಶೋದಾಬಾಯಿ ಅವರು ಮಾಡ್ತಾ ಇದ್ರು. ತಾಯಿ ಮಾಡ್ತಾ ಇದ್ದಂತಹ ಕೆಲಸ ಮಗಳ ಮೇಲೆ ತುಂಬಾ ಪರಿಣಾಮ ಬೀರ್ತಾ ಇತ್ತು. ವಂದನೀಯ ಲಕ್ಷ್ಮೀಬಾಯಿ ಅವರ ಮೊದಲ ಹೆಸರು ಕಮಲಾ ಅಂತ ಹೇಳಿ, ಅವರು ತುಂಬ ಕೋಮಲೆಯಾದಂತಹ ಒಂದು ವ್ಯಕ್ತಿತ್ವವೂ ಅಷ್ಟೇ, ಚಿಕ್ಕ ವಯಸ್ಸಿಂದನೂ ಇದ್ದಿದ್ದು ಹಾಗೇನೆ. ಹಾಗಾಗಿ ಅವರ ಮೇಲೆ ತಾಯಿಯಾಗಿ ಮಾತು, ಕತೆ, ಅವ್ರು ಓದ್ತಾ ಇದ್ದಿದ್ದು, ಅದರ ವಿಷಯಗಳು, ಇವುಗಳೆಲ್ಲ ತುಂಬ ಪರಿಣಾಮವನ್ನ ಬೀರ್ತಾ ಇತ್ತು. ಸೊ ಅದು ಮೈಗೂಡ್ಕೊಂಡು ಬಂತು. 14 ವಯಸ್ಸಾಗಿದ್ದಾಗ ಅವ್ರಿಗೆ ಮದುವೆ ಆಯಿತು. ಅತ್ಯುತ್ತಮವಾದ ಒಂದು ತುಂಬ ಶ್ರೀಮಂತರಾಗಿದ್ದ ಕೇಳ್ಕರ್ ಕುಟುಂಬಕ್ಕೆ ಅವರು ವಿವಾಹಿತರಾಗಿ ಹೋದರು. ಹಾಗೆ ಹೋದಾಗ ಅಲ್ಲಿದ್ದಂತಹ ರೀತಿ ನೀತಿಗಳೇ ಬೇರೆ, ಇವರ ಮನೆಯಲ್ಲಿದ್ದಂತಹ ರೀತಿ ನೀತಿ ಅಲ್ಲಿ ಇರಲಿಲ್ಲ. ಆದರೆ ಹಾಗೆ ಅಂತ ಅಂದ್ಬಿಟ್ಟು ಮೌಷಿಜಿ ಅದರಿಂದ ದೂರ ಆಗಲಿಲ್ಲ, ಬದಲಾಗಿ ಒಳ್ಳೆ ಆದರ್ಶ ಪತ್ನಿ, ಆದರ್ಶ ಗೃಹಿಣಿ ಅಂತ ಅನ್ನಿಸ್ಕೊಳ್ಳೋದ್ರ ಮೂಲಕ ನಿಧಾನವಾಗಿ ತಮ್ಮ ಆ ದೊಡ್ಡ ಕುಟುಂಬದಲ್ಲೂ ಕೂಡ ಬದಲಾವಣೆಗಳನ್ನು ತರೋದಕ್ಕೆ ಶುರು ಮಾಡಿದ್ರು. ಕೊನೆಗೆ ಯಾವ ಸ್ಥಿತಿ ಬಂತು ಅಂದರೆ ಪ್ರತಿಯೊಬ್ಬರು ಆಕೆಯನ್ನ ಮೆಚ್ಚಿಕೊಳ್ತಾ ಇದ್ರು, ಆಕೆ ಇರಲೇಬೇಕು ಕುಟುಂಬದಲ್ಲಿ ಅನ್ನುವಂಥ ಒಂದು ಸ್ಥಿತಿಯನ್ನು ತಂದ್ಕೊಂಡಿದ್ರು. ಇದರ ಜೊತೆಗೆ ಯಾವಾಗ ಅವರು ಒಂದು ನೆಲೆ ನಿಂತರು, ನೆಲೆ ಊರಿದ್ರು, ಆವಾಗ ಸಮಾಜದ ಕಡೆಗೆ ಅವರ ಗಮನ ಹೋಗೋದಕ್ಕೆ ಶುರು ಆಯಿತು. ಏನು ಮಾಡೋದು ಹಾಗಾದರೆ ನೆಕ್ಸ್ಟು? ನಮಗೆ ರಾಷ್ಟ್ರ ಪ್ರೇಮ ಇರಬೇಕು, ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕು. ಮತ್ತು ನಮ್ಮ ಸಮಾಜದಲ್ಲಿ ಅವ್ರು ನೋಡಿದಾಗ ಮುಖ್ಯವಾಗಿ ಮಹಿಳೆಯರು ಒಂಥರ ಶಕ್ತಿಶಾಲಿಗಳಾಗಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಬ್ರಿಟಿಷರ ದಬ್ಬಾಳಿಕೆ ನಡೀತಾ ಇದ್ದಂತಹ ಕಾಲ, ಹೀಗಾಗಿ ಮಹಿಳಾ ದೌರ್ಜನ್ಯಗಳು ಎಲ್ಲ ಬೇಕಾದಷ್ಟು ನಡೀತಾ ಇತ್ತು. ಅಂತಹ ಅನೇಕ ಸಂಗತಿಗಳನ್ನು ನೋಡಿದಾಗ ಮೌಷಿಜಿಯವ್ರಿಗೆ ಅನ್ನಿಸ್ತಾ ಇತ್ತು, ಹೆಂಗಸರನ್ನು ನಾವು ದುರ್ಬಲರಾಗಿ ಮಾಡಿಕೊಡ್ದು, ಯಾಕೆಂದರೆ ಅವ್ರಿಗೆ ಒಂದು ದೇವಿ ಪಟ್ಟವನ್ನೂ ಕೊಡ್ಕೊಡ್ದು ಅಥವಾ ಚರಣದಾಸಿಯನ್ನಾಗೂ ಮಾಡಿಕೊಡ್ದು, ಅವರು ತಮ್ಮ ಸ್ವಾಭಿಮಾನದಿಂದ ತಮ್ಮ ಸ್ಥಾನವನ್ನು ಕಂಡುಕೊಳ್ಬೇಕು, ಯಾಕೆಂದರೆ ಕುಟುಂಬದಲ್ಲಿ ಅವರಿಗೆ ಒಂದು ಮಹತ್ವಪೂರ್ಣವಾದಂಥ ಸ್ಥಾನ ಇದೆ, ಅದನ್ನು ಹೆಣ್ಮಕ್ಕಳು ತಿಳ್ಕೊಳ್ಬೇಕು, ಸಮಾಜನೂ ಅರ್ಥಕೊಳ್ಬೇಕು. ಯಾಕೆಂತಂದ್ರೆ ನಮ್ಮಲ್ಲಿ ಆ ಸ್ವಾಭಿಮಾನ ಇಲ್ಲದೆ ಹೋದರೆ, ನಮ್ಮ ಸ್ಥಾನ ಕುಟುಂಬದಲ್ಲಿ ಏನು ಅನ್ನೋದು ನಾವು ತಿಳ್ಕೊಳ್ಳದೆ ಹೋದರೆ ಬೇರೆಯವ್ರು ನಮ್ಗೆ ತಿಳಿಸೋದಕ್ಕೆ ಸಾಧ್ಯವಿಲ್ಲ, ನಾವು ಅದೇ ಸಕಾರಾತ್ಮಕವಾದ ಕೆಲಸಗಳನ್ನು ಮಾಡೋದಕ್ಕೂ ಸಾಧ್ಯವಿಲ್ಲ. ನಾವು ಸಕಾರಾತ್ಮಕವಾದ ಕೆಲಸ ಮಾಡಬೇಕು ಅಂದರೆ ನಮ್ಮ ಶಕ್ತಿಯನ್ನು ನಾವು ಅರ್ಥಕೊಳ್ಬೇಕು, ಅವರಲ್ಲಿ ಸ್ವಾಭಿಮಾನ ಕೆರಳಿಸ್ಬೇಕು ಅಂತ ಹೇಳಿ ಮೌಷಿಜಿಯವ್ರಿಗೆ ಅನ್ನಿಸ್ತಾ ಇತ್ತು. ಸೊ ಇದಕ್ಕೇನು ಮಾಡಬೇಕು? ನಮ್ಮ ಹಿಂದೂ ಪರಂಪರೆಯ ಒಂದು ಜಾಗೃತಿ ಇವರಲ್ಲಿ ಉಂಟು ಮಾಡಬೇಕು ಮಹಿಳೆಯರಲ್ಲಿ. ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ನಾವು ನೋಡ್ತೀವಿ ಸೀತೆ ಅಂತ ವ್ಯಕ್ತಿತ್ವ, ಹಾಗೆ ಆ ದುಷ್ಟ ರಾವಣನ ಬರೀ ಒಂದು ಕಡ್ಡಿ ಹುಲ್ಕಡ್ಡಿ ಮುಂದೆ ಇಟ್ಕೊಂಡು ಯಾವ ರೀತಿ ಆಕೆ ಎದುರಿಸಿದ್ಲು, ಅಂತಹ ಒಂದು ಪರಂಪರೆಯಿಂದ ಬಂದಿರುವ ಹೆಣ್ಮಕ್ಕಳು ಹೆದರ್ಕೊಳ್ಬಾರ್ದು, ಅದರಿಂದ ಅವರಲ್ಲಿ ಸ್ವಾಭಿಮಾನ ಜಾಗೃತಗೊಳಿಸ್ಬೇಕು ಅಂತ ಹೇಳಿ ಮೌಷಿಜಿಯವರು ಅಂದ್ಕೊಂಡ್ರು. ಹೀಗಾಗಿ ಅವ್ರು ಆ ಸಮಯದಲ್ಲಿ ಅವರ ಗಂಡು ಮಕ್ಕಳು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಅವರು ಅವರ ಲಾಟಿ ಇದು ಅದೆಲ್ಲ ಕಲ್ತ್ಕೊಳ್ಳೋಕೆ ಅಂತ ಹೇಳಿ ಮಾಡ್ತಾ ಇದ್ದಾಗ ಇವ್ರಿಗೆ ಅನಿಸ್ತಾ ಇತ್ತು, ನಮ್ಮ ಹೆಣ್ಮಕ್ಳಿಗೂ ದೈಹಿಕ ಧಾರ್ಢ್ಯವನ್ನ ಉಂಟು ಮಾಡ್ಬೇಕು ಅವರಲ್ಲಿ. ಬರೀ ಮಾನಸಿಕ ಶಕ್ತಿ ಆತ್ಮಬಲ ಅಷ್ಟೇ ಅಲ್ಲ, ಶಾರೀರಿಕ ಶಕ್ತಿನೂ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ ಅವ್ರಿಗೆ ಅನ್ನಿಸ್ತು. ಆದ್ರೆ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಹೆಣ್ಮಕ್ಳಿಗೆ ಬಿಡಲ್ಲ ಅಂತ ಹೇಳಿ ಗೊತ್ತಾ ಇತ್ತು. ಏನಿವೆ ಆ ಸಂದರ್ಭದಲ್ಲಿ ಅವ್ರಿಗೆ ಡಾಕ್ಟರ್ ಹೆಡ್ಗೆವಾರ್ ಅವರ ಪರಿಚಯ ಆಯಿತು. ಆಗ ಅವರಿಂದ ಪ್ರೇರಿತರಾಗಿ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ರಾಷ್ಟ್ರ ಸೇವಿಕಾ ಸಮಿತಿಯ ಅಸ್ತಿಭಾರವನ್ನು ಹಾಕಿದ್ರು. ಇದು 1936 ಅಕ್ಟೋಬರ್ 25 ವಿಜಯದಶಮಿ ದಿವಸ
ಪ್ರಾರಂಭವಾದಂತಹ ಸಂಘಟನೆ, ಆವತ್ತವರು ಗಿಡವಾಗಿ ನೆಟ್ಟಿದ್ದಂತಹ ಇದು ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಸುಮಾರು 5,000 ಶಾಖೆಗಳನ್ನ ಒಳಗೊಂಡಿರುವಂತಹ ಈ ನಮ್ಮ ಸಮಿತಿ